ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ನ್ಯೂಸ್ ಲೈವ್ ನಾನು ರೋಜಾ ಮನು ಪಾಟೀಲ್ ಈ ಕ್ಷಣದ ಪ್ರಮುಖ ಸುದ್ದಿ ಏನಿದೆ ಬನ್ನಿ ನೋಡೋಣ ಲೋಕಸಭೆ ಚುನಾವಣೆಗಾಗಿ ಕಾಂಗ್ರೆಸ್ ನಾಯಕರು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಹಳೆ ಮೈಸೂರು ಭಾಗದ ಒಕ್ಕಲಿಗ ನಾಯಕರ ಜೊತೆ ಸಭೆಯನ್ನು ಕೂಡ ನಡೆಸಲಾಗ್ತಾ ಇದೆ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಸೀಟನ್ನು ಗೆಲ್ಲುವ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ ಅಡ್ಡ ಮತದಾನ ಆತಂಕ ಜೊತೆಗೆ ರೆಸಲ್ಟ್ ರಾಜಕಾರಣ ಶುರುವಾಗಿದೆಯಾ ಅನ್ನುವಂತಹ ಅನುಮಾನಗಳು ಪ್ರಶ್ನೆಗಳು ಕೂಡ ಹೇಳ್ತಾ ಇರುವಂತದ್ದು ಅಧಿವೇಶನದ ಬಳಿಕ ರೆಸಾರ್ಟ್ಗೆ ಕಾಂಗ್ರೆಸ್ ಶಾಸಕರು ಶಿಫ್ಟ್ ಆಗ್ತಾರ ಸಿದ್ದು ಡಿಸಿಎಂ ಡಿಕೆಶಿ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಅನ್ನ ಅರೇಂಜ್ ಮಾಡಲಾಗಿದೆ ಲೋಕಸಭೆ ಚುನಾವಣೆಗಾಗಿ ಕಾಂಗ್ರೆಸ್ ನಾಯಕರು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಅಂದ್ರೆ ರೆಸಾರ್ಟ್ ರಾಜಕಾರಣದ ಬಗ್ಗೆ ಒಂದಿಷ್ಟು ಪ್ಲಾನಿಂಗ್ ಅನ್ನ ಮಾಡಲಾಗ್ತಾ ಇದೆ ಲೋಕಸಭರಕ್ಕೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆಯೂ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಆಗುತ್ತೆ ಹಳೆ ಮೈಸೂರು ಭಾಗದ ಒಕ್ಕಲಿಗ ನಾಯಕರ ಜೊತೆ ಸಭೆಯನ್ನ ನಡೆಸಲಾಗ್ತಾ ಇದೆ ನಿನ್ನೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಸಭೆ ನಡೆದಿದೆ ಅಡ್ಡ ಮತದಾನದ ಆತಂಕ ರೆಸಾರ್ಟ್ ರಾಜಕಾರಣ ಶುರುವಾಗಿದೆಯಾ ಅಧಿವೇಶನದ ಬಳಿಕ ರೆಸಾರ್ಟ್ಗೆ ಕಾಂಗ್ರೆಸ್ ಶಾಸಕರನ್ನ ಶಿಫ್ಟ್ ಮಾಡಲಾಗುತ್ತಾ ಇದೆಲ್ಲವನ್ನು ಕೂಡ ಆ ಒಂದು ಸಭೆಯಲ್ಲಿ ನಿನ್ನೆ ಚರ್ಚೆ ಮಾಡಲಾಗಿದೆ ಸಚಿವ ಎಂಸಿ ಸುಧಾಕರ್ ಕೃಷ್ಣ ಬೈರೇಗೌಡ ಚಲುವರಾಯಸ್ವಾಮಿ ಮಾಜಿ ಸಂಸದ ನಾರಾಯಣಸ್ವಾಮಿ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಮಾಜಿ ಸಚಿವ ರೆಡ್ಡಿ ಶರತ್ ಬಚ್ಚೇಗೌಡ ಶಾಸಕ ಶಿವಲಿಂಗೇಗೌಡ ಮಾಲೂರು ನಂಜೇಗೌಡ ಸಂಸದ ಡಿಕೆ ಸುರೇಶ್ ಗುಬ್ಬಿ ಶ್ರೀನಿವಾಸ್ ಗಣಿಗ ರವಿ ಎಂಎಲ್ ಸಿ ಪುಟ್ಟಣ ಗಂಡಸಿ ಶಿವರಾಮ್ ಶೃಂಗೇರಿ ಶಾಸಕ ಶಾಸಕ ರಾಜೇಗೌಡ ರಾಜ್ಯಸಭಾ ಸದಸ್ಯ ಜೆಸಿ ಚಂದ್ರಶೇಖರ್ ಮಾಜಿ ಸಚಿವ ಟಿಬಿ ಜಯಚಂದ್ರ ಪಿರಿಯಾಪಟ್ಟಣ ವೆಂಕಟೇಶ್ ಇವರೆಲ್ಲರೂ ಕೂಡ ನಿನ್ನೆ ಆಯೋಜನೆ ಮಾಡಿರುವಂತಹ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ನಾಯಕರು ರಣತಂತ್ರವನ್ನ ರೂಪಿಸ್ತಾ ಇರುವಂತದ್ದು ಅಂದರೆ ಏನು ಜಟಾಪಟಿಗಳು ನಡೆಯುತ್ತೆ ಲೋಕ ಸಮರಕ್ಕೆ ಅಭ್ಯರ್ಥಿಗಳ ಬಗ್ಗೆ ಆಯ್ಕೆ ಏನು ಚರ್ಚೆ ಆಗ್ತಾ ಇದೆ ಕೈ ಶಾಸಕರು ಬೇರೆ ಕಡೆ ಶಿಫ್ಟ್ ಆಗ್ತಾರಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಹಳೆ ಮೈಸೂರು ಭಾಗದ ಒಕ್ಕಲಿಗ ನಾಯಕರ ಜೊತೆ ಸಭೆಯನ್ನು ನಡೆಸಲಾಗಿದೆ ಮಾತುಕತೆ ಚರ್ಚೆಯನ್ನು ಕೂಡ ಮಾಡಲಾಗಿದೆ ಅಡ್ಡ ಮತದಾನದ ಆತಂಕ ಕೂಡ ಇದೀಗ ಕಾಂಗ್ರೆಸ್ಗೆ ಎದುರಾಗಿರುವಂಥದ್ದು ಅಧಿವೇಶನದ ಬಳಿಕ ರೆಸಾರ್ಟ್ಗೆ ಕಾಂಗ್ರೆಸ್ ಶಾಸಕರು ಶಿಫ್ಟ್ ಆಗ್ತಾರಾ ಕಾದ್ ನೋಡಬೇಕಿದೆ ಈ ಬಗ್ಗೆ ಹೆಚ್ಚಿನ ಡಿಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಗೋವಿಂದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಗೋವಿಂದ್ ನಿನ್ನೆ ಲೋಕಸಭೆ ಚುನಾವಣೆಗಾಗಿ ಕಾಂಗ್ರೆಸ್ ನಾಯಕರು ರಣತಂತ್ರವನ್ನ ರೂಪಿಸಿರುವಂತದ್ದು ಅಂದ್ರೆ ಒಂದು ಸಭೆಯನ್ನ ಮಾಡಿದ್ದಾರೆ ಮಾತುಕತೆ ಚರ್ಚೆಯನ್ನ ನಡೆಸಿದ್ದಾರೆ ರೆಸಾರ್ಟ್ ರಾಜಕಾರಣದ ಬಗ್ಗೆ ಕೂಡ ಸೊ ಈ ಬಗ್ಗೆ ಹೆಚ್ಚಿನ ಡಿಟೇಲ್ಸ್ ಏನಿದೆ ಅಂದ್ರೆ ಸಭೆಯಲ್ಲಿ ಯಾವ್ದ್ರೆಲ್ಲ ಬಗ್ಗೆ ಚರ್ಚೆ ಆಯ್ತು ಅಂತ ಪ್ರಮುಖವಾಗಿ ಮೂರು ವಿಚಾರಗಳ ಬಗ್ಗೆ ನಿನ್ನೆ ನಡೆದಂತ ಒಕ್ಕಲಿಗ ನಾಯಕರ ಸಚಿವರು ಮತ್ತು ಶಾಸಕರ ಸಭೆಯಲ್ಲಿ ಚರ್ಚೆ ಆಗಿರುತ್ತದೆ ಈ ಸಭೆಯ ನೇತೃತ್ವದ ಖುದ್ದು ಸಿಎಂ ಸಿದ್ದರಾಮಯ್ಯ ಕೂಡ ವಹಿಸಿಕೊಂಡಿದ್ರು ಡಿಸಿ ಕೆ ಶಿವಕುಮಾರ್ ಸಚಿವರಾದಂತಹ ಚಲರಾಯಸ್ವಾಮಿ ಕೃಷ್ಣ ಬೈರೇಗೌಡರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು ಸಭೆಯ ಪ್ರಮುಖವಾದಂತಹ ಅಜೆಂಡಾ ಇರುವಂತದ್ದು ಮುಂದಿನ ರಾಜ್ಯಸಭೆ ಚುನಾವಣೆ ಮತ್ತು ಲೋಕಸಭೆ ಚುನಾವಣೆ ರಾಜ್ಯಸಭೆ ಚುನಾವಣೆ ವಿಚಾರ ಸಂಬಂಧಪಟ್ಟಂತೆ ಜೆಡಿಎಸ್ ನಿಂದ ಈಗಾಗಲೇ ಅಭ್ಯರ್ಥಿಯನ್ನ ಏನೋ ಐದನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರುವಂತದ್ದು ಸಹಜವಾಗಿ ಎಲ್ಲೊಂದ್ ಕಡೆ ಕಾಂಗ್ರೆಸ್ ನಾಯಕರು ಕೂಡ ಆತಂಕ ತರಿಸಿದೆ ಒಂದ್ ರೀತಿಯ ಆತ್ಮವಿಶ್ವಾಸದಲ್ಲಿ ಎಲ್ಲೊಂದ್ ಕಡೆ ಜಿ ಡಿ ಎಸ್ ಮತ್ತು ಬಿಜೆಪಿ ನಾಯಕರು ಇರುವಂತದ್ದು ನಿಂದ ಯಾರಾದ್ರೂ ಅಡ್ಡ ಮತದಾನ ಮಾಡ್ತಾರ ಏನು ಹೆಚ್ಚುವರಿ ಮತಗಳು ನಾಲ್ಕು ಮತಗಳು ಬೇಕಾಗಿದೆ ಹಾಗಾಗಿ ಕಾಂಗ್ರೆಸ್ನ ಪಕ್ಷೇತರ ಸಹ ಸದಸ್ಯರನ್ನ ಈಗಾಗಲೇ ಏನು ಸಂಪರ್ಕ ಮಾಡಿದ್ದಾರೆ ಅಂತೇಳಿ ಪೊಲೀಸ್ ಠಾಣೆ ಕೂಡ ಈಗಾಗಲೇ ದೂರ ಕೊಟ್ಟಿರುವಂತದ್ದು ಕಾಂಗ್ರೆಸ್ ನಾಯಕರು ಹಾಗಾಗಿ ನಿಂದ ಅಡ್ಡ ಮತದಾನ ಆಗುವತ್ತ ಯಾರ್ಯಾರು ಯಾವ್ಯಾವ ನಾಯಕರು ಏನಾದರೂ ಸಂಪರ್ಕದಲ್ಲಿದ್ದಾರೆ ಈ ಎಲ್ಲ ವಿಚಾರ ಸಂಬಂಧಪಟ್ಟಂತೆ ಸಭೆಯಲ್ಲಿ ಚರ್ಚೆ ಆಗಿರುವಂತದ್ದು ಮತ್ತೊಂದು ಕಡೆ ಎಲ್ಲೊಂದ್ ಕಡೆ ಲೋಕಸಭೆ ಚುನಾವಣೆ ವಿಚಾರ ಸಂಬಂಧಪಟ್ಟಂತೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಎನ್ನುವ ಸಮುದಾಯ ಏನಿದೆ ಇದು ಪ್ರಮುಖವನ್ನ ಪಾತ್ರವನ್ನು ಮಂಡ್ಯ ಇರ್ಬೋದು ಹಾಸನ ಇರ್ಬೋದು ಮೈಸೂರು ಇರ್ಬೋದು ಈ ಒಂದು ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಏನು ಮತಗಳು ಹೆಚ್ಚಾಗಿರೋದ್ರಿಂದ ಸಹಜವಾಗಿ ಒಕ್ಕಲಿಗ ನಾಯಕರಿಗೆ ಹೆಚ್ಚಿನವಾದಂತ ಮನೆ ಹಾಕ್ಬೇಕು ಮತ್ತು ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಎಷ್ಟು ಸೀಟ್ಗಳಿದೆ ಆ ಎಲ್ಲಾ ಸೀಟ್ಗಳನ್ನು ಕೂಡ ಗೆಲ್ಲಿಸಿಕೊಂಡು ಬರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನನ್ನೆ ಸಭೆ ಆಗಿರುವಂತದ್ದು ಸಭೆಯಲ್ಲಿ ಎಲ್ಲಾ ವಿಚಾರ ಕೂಡ ಚರ್ಚೆ ಆಗಿದೆ ಅಂದ್ರೆ ಅಭ್ಯರ್ಥಿ ವಿಚಾರ ಸಂಬಂಧಪಟ್ಟಂತೆ ಏನು ಏನು ಈಗಾಗಲೇ ಎ ಸಿ ಸಿ ಸ್ಕ್ರೀನಿಂಗ್ ಕಮಿಟಿ ಮಾಡಿದೆ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಕೆಲವೊಂದು ಹೆಚ್ಚಿನ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ ಕೆಲ ಸಚಿವರ ಹೆಸರನ್ನ ಕೂಡ ಪ್ರಸ್ತಾಪ ಮಾಡಿದರೆ ಎಲ್ಲ ವಿಚಾರ ಏನಿದ್ರು ಕೂಡ ಐಸಿಸಿ ನಾಯಕರು ತೀರ್ಮಾನ ಮಾಡ್ತಾರೆ ಇದಕ್ಕೆ ಎಲ್ರೂ ಕೂಡ ಹುಡುಕೊಳ್ಬೇಕಾಗುತ್ತೆ ತಲೆ ಬಾಗ್ಬೇಕಾಗುತ್ತೆ ಯಾಕಂದ್ರೆ ಮುಂದಿನ ನಮ್ಮ ಟಾರ್ಗೆಟ್ ಇರುವಂತದ್ದು ಲೋಕಸಭೆ ಚುನಾವಣೆ ಮಾತ್ರ ಹಾಗಾಗಿ ಲೋಕಸಭೆ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಿಂದ ಹೆಚ್ಚು ಎಷ್ಟು ಸೀಟ್ ಆಗುತ್ತೋ ಅಷ್ಟು ಸೀಟ್ ಅನ್ನ ಗೆಲ್ಲಿಸಿಕೊಂಡ್ ಅಂತ ಅಂತೇಳಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಒಕ್ಕಲಿಗ ನಾಯಕರ ಸಭೆಯಲ್ಲಿ ಒಂದು ತಾಕೀತನ ಮಾಡಿರುವಂತದ್ದು ಮತ್ತೊಂದು ಕಡೆ ಡಿಸಿ ಎಂ ಡಿ ಸಿ ಡಿ ಕೆ ಶಿವಕುಮಾರ್ ಕೂಡ ಇದೇ ಒಂದು ವಿಚಾರನೇ ಹೇಳ್ತಾ ಇದ್ದಾರೆ ನಿನ್ನೆ ಸಭೆಯಲ್ಲಿ ಮಾತನಾಡಿದಂತೆ ಏನು ಬಿಜೆಪಿ ಜೊತೆ ಈಗಾಗಲೇ ಮೈತ್ರಿಯನ್ನು ಮಾಡ್ಕೊಂಡಿದ್ದಾರೆ ನಾವು ಕೂಡ ಒಂದು ಸಮರ್ಥವಾಗಿ ನಾವು ಅನ್ನು ಪ್ರಚಾರ ಮಾಡ್ತಾ ಇದೀವಿ ಮೊನ್ನೆ ಮಂಡ್ಯ ಏನು ಕೆರಗೋಡದ ಆದಂತಹ ಹನುಮ ಧ್ವಜ ಪ್ರಕರಣ ಸಂಬಂಧಪಟ್ಟಂತೆ ಒಂದ್ ಕಡೆ ಬಿಜೆಪಿ ಮತ್ತು ಜೆಡಿಎಸ್ ಗೆ ಒಂದು ದೊಡ್ಡ ಮಟ್ಟದ ಮುಖಭಂಗ ಆಗಿದೆ ಎಲ್ಲೊಂದ್ ಕಡೆ ಹಳೆ ಮೈಸೂರು ಭಾಗದಲ್ಲಿ ಅದರಲ್ಲೂ ಕೂಡ ಮಂಡ್ಯದಲ್ಲಿ ಈ ಒಂದು ಬಿಜೆಪಿಯ ಒಂದು ಕೋಮುವಾದಿ ರಾಜಕಾರಣಕ್ಕೆ ಏನು ಜನರು ಒಪ್ಕೊಂಡಿಲ್ಲ ಹಾಗಾಗಿ ಜೆಡಿಎಸ್ ನಾಯಕರು ಕೂಡ ಇದಕ್ಕೆ ಏನು ಸಾಥನ ಕೊಟ್ಟಿದ್ದಾರೆ ಹಾಗಾಗಿ ಇದನ್ನೇ ಕ್ಯಾಚ್ ಮಾಡ್ಕೊಂಡು ಈ ಮುಂದಿನ ದಿನಗಳಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಒಂದು ಅನುಕೂಲವಾದಂತಹ ವಾತಾವರಣ ನಿರ್ಮಾಣ ಆಗ್ಬೇಕು ಆ ರೀತಿ ಒಂದು ವಾತಾವರಣ ನಿರ್ಮಾಣ ಮಾಡೋದಕ್ಕೆ ನೀವೆಲ್ರೂ ಕೂಡ ಸಹಕಾರವನ್ನ ಕೊಡಬೇಕು ಹಾಗಾಗಿ ಕೋಮುವಾದಿ ರಾಜಕಾರಣವನ್ನು ನಾವು ದೂರ ಇಡುವಂತ ಪ್ರಯತ್ನ ಮಾಡಬೇಕು ಮತ್ತು ಬಿಜೆಪಿಯ ಬಿ ಟಿಮ್ ಅಂತ ಏನು ಜೆಡಿಎಸ್ ಕರಿತಾ ಇದೀವಿ ಆರೋಪವನ್ನು ಮತ್ತಷ್ಟು ಗಟ್ಟಿಯನ್ನ ಮಾಡಬೇಕು ಜೆಡಿಎಸ್ ಮೇಲೆ ಇರುವಂತಹ ಕೆಲವೊಂದು ಆರೋಪಗಳು ಇರ್ಬೋದು ಮತ್ತು ಕೆಲವೊಂದು ವಿಚಾರಗಳಿರ್ಬೋದು ಅದನ್ನ ನೇರವಾಗಿ ಮಾತನಾಡಬೇಕು ಯಾರು ಕೂಡ ಭಯ ಪಡಬಾರದು ಅನ್ನೋ ತಾಕೀತನ ನಿನ್ನೆ ಸಭೆಯಲ್ಲಿ ಕಾಂಗ್ರೆಸ್ ನಾಯಕರು ಮಾತಾಡಿರುವಂತದ್ದು ಮತ್ತೊಂದು ಕಡೆ ಏನು ಜೆಡಿಎಸ್ ರಾಜ್ಯಸಭೆ ಚುನಾವಣೆಯಲ್ಲಿ ಜೆಡಿಎಸ್ ನಿಂದ ಅಡ್ಡ ಮತದಾನ ಆಗುತ್ತೆ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಿದೆ ಸುಮಾರು ನಾಲ್ಕರಿಂದ ಐದು ಜನ ಶಾಸಕರು ಈಗ ಇರುವಂತಹ ಹತ್ತೊಂಬತ್ತು ಜನ ಶಾಸಕರ ಪೈಕಿ ನಾಲ್ಕರಿಂದ ಐದು ಜನ ಶಾಸಕರ ಪೈ ಅವರ ದೊಡ್ಡ ಮತದಾನ ಮಾಡಿಸುವ ಮೂಲಕ ಎಲ್ಲೊಂದ್ ಕಡೆ ಜೆಡಿಎಸ್ ಗೆ ದೊಡ್ಡ ಮಟ್ಟದ ಮುಖಭಂಗ ಮಾಡಬೇಕು ಟಕ್ಕರ್ ಕೊಡಬೇಕು ಅಂತ ಲೆಕ್ಕಾಚಾರದಲ್ಲಿ ಸಹಜವಾಗಿ ಕಾಂಗ್ರೆಸ್ ನಾಯಕರು ಇರುವಂತದ್ದು ಆ ನಾಯಕರು ಯಾರು ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಈಗಾಗಲೇ ಚರ್ಚೆ ಆಗ್ತಿದೆ ಈಗಾಗಲೇ ಏನು ಶರಣ್ ಕಂತುಕೂರು ಈಗಾಗಲೇ ಜೆಡಿಎಸ್ ಪಕ್ಷದಿಂದ ಮಾನಸಿಕವಾಗಿ ಈಗಾಗಲೇ ದೂರ ಆಗಿದ್ದಾರೆ ಅದ್ರ ಜೊತೆ ಕೋಲಾರದ ಇಬ್ಬರು ಶಾಸಕರು ಅವರ ಹೆಸರು ಕೂಡ ಪ್ರಬಲವಾಗಿ ಕೇಳಿ ಬರ್ತಿದೆ ಇವರಿಂದ ಅಡ್ಡ ಮತದಾನ ಮಾಡಿಸಿದ್ರೆ ಒಂದ್ ಕಡೆ ಗೆ ಒಂದ್ ದೊಡ್ಡ ಮಟ್ಟದ ಮುಖಭಂಗ ಆಗುತ್ತೆ ಮೊನ್ನೆ ಅಷ್ಟೇ ವಿಧಾನ ಪರಿಷತ್ನ ಏನು ಶಿಕ್ಷಕರ ಕ್ಷೇತ್ರ ಚುನಾವಣೆ ಕೂಡ ಜೆಡಿಎಸ್ ಅಭ್ಯರ್ಥಿಗೆ ಸೋಲಾಗಿದೆ ಇದನ್ನ ನಾವು ಎನ್ಕ್ಯಾಚ್ ಮಾಡ್ಕೊಂಡು ಮುಂದಿನ ಲೋಕಸಭೆ ಚುನಾವಣೆಯವರೆಗೂ ಕೂಡ ಬಿಜೆಪಿ ಜೆಡಿಎಸ್ ವಿರುದ್ಧ ಮಾತಾಡ್ಬೇಕು ಹಳೆ ಮೈಸೂರು ಭಾಗದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಿಸಿಕೊಂಡು ಬರ್ಬೇಕು ಅಂತೇಳಿ ನೆನ್ನೆ ಒಕ್ಕಲಿಗರ ಒಂದು ಮುಖಂಡರ ಸಭೆಯಲ್ಲಿ ಸಿಎಂ ಮತ್ತು ಡಿ ಸಿಎಂ ಇಬ್ಬರು ನಾಯಕರು ಕೂಡ ನಿನ್ನೆ ನಾಯಕರಿಗೆ ಒಂದು ತಾಕೀತನ ಮಾಡಿರುವಂತದ್ದು ಈ ಮೂಲಕ ಎಲ್ಲೊಂದ್ ಕಡೆ ಮುಂದಿನ ಲೋಕಸಭೆ ಚುನಾವಣೆಗೆ ಒಕ್ಕಲಿಗ ಸಮುದಾಯ ಕೂಡ ಕಾಂಗ್ರೆಸ್ ಪರವಾಗಿದೆ ಅನ್ನೋ ಒಂದು ಸಂದೇಶವನ್ನ ಸಾರಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಿನ್ನೆ ನಡೆದಂತ ಸಭೆ ಮಹತ್ವದಾಗಿರುವಂತದ್ದು ರೋಜಾಂತ